ಇವತ್ತಿನ ಎಪಿಸೋಡ್ನಲ್ಲಿ ನೀವು ನೋಡಿದ್ರಿ, ಗುರುಜಿ ನೀಲಂಗೆ ಒಂದು ತಾಯಿತ ಕೊಡ್ತಾರೆ, ಅದರಿಂದ ಆ ಕನಸಿಂದ ಅವಳು ದೂರ ಇರಬಹುದು ಅಂತ. ಆ ಕನಸಿನ ಅರ್ಥ ಆದ್ರೂ ಏನು, ಯಾಕೆ ಬೀಳ್ತಿದೆ ಅದನ್ನ ನೋಡಿ ಈಗ. ನೀಲಂ ಅವಳ ರೂಮ್ಗೆ ಮಲಗಕ್ಕೆಂತ ಹೋಗ್ತಾಳೆ. ಆ ತಾಯಿತ ಅವಳ ಕೈನಲ್ಲೇ ಕಟ್ಟಿರತ್ತೆ. ನೀಲಂನ ರೂಮಿನ ಕಿಟಕಿನಲ್ಲಿ, ಅಯ್ಯೋ ಇದೇನು, ನೀಲಂನ ನಾಲ್ಕು ದಿಕ್ಕಲ್ಲೂ ಮಾಯಾವಿ ಶಕ್ತಿ ಕಾಯ್ತಾ ಇದೆ, ನಾ ಇವಳ ಹತ್ರ ಹೇಗ್ ಹೋಗ್ಲಿ? ಆಗ ಆ ಸರ್ಪಕ್ಕೆ ನೀಲಂನ ತಲುಪೋದಕ್ಕೆ ಇನ್ನೊಂದು ದಾರಿ ಕಾಣತ್ತೆ. ಈ ತರ ಮರೆಯಾಗಿ ಓಡಾಡೋದು ತುಂಬಾ ಆಗೋಯ್ತು. ನೀಲಂ ನನ್ನವಳಾದ್ಮೇಲೆ ನಾ ಇವತ್ತವಳ ಮುಂದೆ ಹೋಗೇ ಹೋಗ್ತೀನಿ. ಅದಕ್ಕೆ ನಾನು ನೀಲಂ ಕನ್ಸಲ್ಲೇ ಹೋಗ್ಬೇಕಾಗತ್ತೆ. ಹೀಗನ್ಕೊಂಡ್ಮೇಲೆ ಆ ಸರ್ಪ ಪಕ್ಕದಲ್ಲಿದ್ದ ಹೂವಿನ ತೋಟಕ್ಕೆ ಬಂದು ಅಲ್ಲೇ ಕೂತು ಸ್ವಪ್ನ ದೇವತೆಯ ಪೂಜೆ ಮಾಡತ್ತೆ. ಹೇಳು ಕನಿಷ್ಕ, ನೀನು ನನ್ನನ್ನ ಯಾಕೆ ಜ್ಞಾಪಿಸ್ಕೊಂಡೆ? ಹೇ ಸ್ವಪ್ನ ದೇವ, ಗೊತ್ತಿಲ್ಲ ಯಾಕೆ ಅಂತ ಆದ್ರೆ ನಾನು ಇವತ್ತು ನೀಲಂ ಹತ್ರ ಹೋಗಕ್ಕಾಗ್ತಿಲ್ಲ. ನಾನು ಅವಳು ಕನ್ಸಲ್ ಹೋಗೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ನಾನು ಉಚಿತವಾಗಿ ಯಾವ ಇಚ್ಛೆಯನ್ನೂ ಪೂರ್ತಿ ಮಾಡೋದಿಲ್ಲ. ಬದಲಾಗಿ ನಿನಗೆ ಯಾವುದಾದರೂ ಒಂದು ವಿಷಯದ ತ್ಯಾಗ ಮಾಡಬೇಕಾಗತ್ತೆ. ಕನಿಷ್ಕನಿಗೆ ಇದು ಇಕ್ಕಟ್ಟಿನ ಪರಿಸ್ಥಿತಿ. ಆದ್ರೆ ನಾನು ನಿಮಗ್ ಕೊಡೋಂಥದ್ ನನ್ನ ಹತ್ರ ಏನೂ ಇಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾನೆ. ಅಷ್ಟರಲ್ಲೇ ಅವನಿಗೆ ಏನೋ ನೆನಪಾಗತ್ತೆ. ಅವನನ್ಕೋತಾನೆ ಸಮಯಕ್ಕೆ ಮೊದಲೇನೆ ತನ್ನ ಪೊರೆನ ಕಳಚ್ಕೊಂಡ್ರೆ ಸ್ವಪ್ನ ದೇವತೆಯ ಮಾತೂ ಕೂಡ ಉಳಿಸ್ಕೋಬಹುದು ಅಂತ. ಹೇ ದೇವ, ನಾನು ನನ್ನ ದೇಹದ ಪೊರೆನ ಸಮಯಕ್ಕಿಂತ ಮುಂಚೆನೆ ಬಿಡ್ತೀನಿ. ಇದೇನ್ ಮಾಡ್ತಾ ಇದೀಯಾ ನೀನು ಈಗ? ಹೀಗೆ ಮಾಡೋದ್ರಿಂದ ನಿನ್ನ ಶರೀರದ ಶಕ್ತಿ ಕಡಿಮೆ ಆಗತ್ತೆ. ಆದ್ರೂ ಹಾ ಸ್ವಪ್ನ ದೇವ, ನಾನು ಪ್ರೀತಿ ಪಡ್ಕೊಳ್ಳೋಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಕನಿಷ್ಕನಿಗೆ ನೆನಪಾಗತ್ತೆ ಹೇಗೆ ಅವರಿಬ್ರು ಒಟ್ಟಿಗೆ ಇದ್ರು ಅಂತ. ಅವನು ಮತ್ತು ಅವನ ಪ್ರಿಯತಮೆ ಹೇಗೆ ಸಂತೋಷವಾಗಿ ನೃತ್ಯ ಮಾಡ್ತಾ ಇದ್ರು ಅಂತ. ಆದ್ರೆ ಆ ಪ್ರಿಯತಮೆ ಯಾರು ಇದು ಗೊತ್ತಾಗ್ತಾ ಇರಲಿಲ್ಲ. ನನಗೆ ಈ ವಿಷಯದ ಒಪ್ಪಿಗೆ ಇಲ್ಲ ನಾಗ. ನೀನು ನಾಗಲೋಕದ ಎಲ್ಲಕ್ಕಿಂತ ಶಕ್ತಿಶಾಲಿ ಮತ್ತು ಒಳ್ಳೆಯ ನಾಗ. ನಾನು ನಿನಗೆ ಹೀಗೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಆದ್ರೆ ನನ್ನ ಹತ್ರ ನಾನು ನಿಮಗೆ ಕೊಡೋದಕ್ಕೆ ನನ್ನ ಶರೀರ ಬಿಟ್ರೆ ಬೇರೆ ಏನೂ ಇಲ್ಲ. ಹಿಂದಿನ ಸತಿಯನ್ನು ನೀನು ನನ್ನನ್ನ ಇದೇ ದ್ವಂದ್ವದಲ್ಲಿ ಸಿಕ್ಕಿಸಿದ್ದೆ. ಮತ್ತೆ ನೋಡು, ಅದರ ಫಲವನ್ನ ಪಾಪ ಈ ನೀಲಂ ಇವತ್ತು ಅನುಭವಿಸ್ತಿದ್ದಾಳೆ. ಅಲ್ಲ, ಹಾಗಲ್ಲ. ಅದು ಸೃಷ್ಟಿಯ ನಿಯಮನೇ ಹಾಗಿತ್ತು, ಕಾಲ ಹಾಗಿತ್ತು, ಹೀಗಾಗ್ಬೇಕು ಅಂತ ಮುಂಚೆನೆ ಬರೆದಿತ್ತು. ಅದರಲ್ಲಿ ನಂದು ನಿಮ್ದು ಯಾವುದು ದೋಷ ಇಲ್ವಲ್ಲ ದೇವ? ಆ ಸ್ವಪ್ನ ದೇವತೆ ಕನಿಷ್ಕನ ಮಾತನ್ನ ಕೇಳಿಸ್ಕೊತಾ ಅಲ್ಲೇ ಸುಮ್ಮನೆ ನಿಂತಿರ್ತಾನೆ. ನೀವ್ ನಂಗೆ ಉಪಾಯ ಹೇಳಿ. ನಾನ್ ನೀಲಂ ಕನ್ಸಲ್ ಹೋಗೋ ಸಮಯ ಮೀರೋಗುತ್ತೆ. ನಾನ್ ನೀಲಂ ಕನ್ಸಲ್ ಹೋಗೋದು ತುಂಬಾ ಅವಶ್ಯಕತೆ ಇದೆ. ಸರಿ, ಇದರ ಬದಲಾಗಿ ನಾನು ನೀಲಂಳ ಅಮಾವಾಸ್ಯವರೆಗಿನ ನಿದ್ರೆಯನ್ನ ತಗೋತೀನಿ. ಮತ್ತೆ ನೀನು ಸ್ವಪ್ನದಲ್ಲಿ ಹೋಗ್ಬಹುದು. ಬೇಡ ದೇವ, ನೀಲಂ ಯಾಕೆ, ನೀವ್ ನನ್ನಿದ್ದೆ ತಗೊಂಬಿಡಿ. ನಿನ್ನ ನಿದ್ರೆ? ಅದನ್ನ ಹೇಗ್ ತಗೊಳ್ಳಿ, ನೀನು ಮರ್ತುಬಿಟ್ಯಾ? ನಿಜವಾಗಿ ನೀನು ಮತ್ತು ನಿನ್ನ ಶರೀರ ಈಗ ಎಲ್ಲಿ ಇದೆ ಅಂತ? ಮತ್ತೆ ಇಲ್ಲಿರುವ ನೀನು ನಿನ್ನ ಶಕ್ತಿಯಿಂದ ಇರುವ ಒಂದು ನೆರಳು ಅಷ್ಟೇ. ನೀನೇ ಹೇಳು ಈಗ, ನಿನ್ನ ನಿದ್ರೆಯನ್ನ ನಾನು ಹೇಗೆ ತಗೊಳ್ಳಿ? ಕನಿಷ್ಕ ಇದಕ್ಕೆ ಒಪ್ಕೋತಾನೆ. ಸರಿ, ನೀನು ಈಗ ಅವಳ ಕನಸಿನಲ್ಲಿ ಹೋಗಬಹುದು. ಆದರೆ ನೆನಪಿರಲಿ, ಇದು ನಿನಗಿರೋ ಕೊನೆಯ ಅವಕಾಶ. ಅದಾದ್ಮೇಲೆ ನೀಲಂಗೆ ಅಮಾವಾಸ್ಯೆ ತನಕ ನಿದ್ರೆ ಬರೋದಿಲ್ಲ. ಅದಕ್ಕೆ ಇನ್ನೂ 12 ದಿನ ಬಾಕಿ ಇದೆ. ಗೊತ್ತು ಸ್ವಪ್ನದೇವ, ಅದಕ್ಕೆ ನಾನು ಇವತ್ತು ನೀಲಂ ಕನ್ಸಲ್ಲಿ ಹೋಗೋದು ತುಂಬಾ ಅವಶ್ಯಕ. ಈ ಚಂದ್ರಂಗೆ ಆ ಬೆಳಕು ಅವಶ್ಯಕತೆ ಇರೋಷ್ಟು. ಆ ಚಂದ್ರನ ಕಡೆಗೆ ನೋಡುತ್ತಾ, ಆದರೆ ಗಮನ ಇರಲಿ ನಾಗರಾಜ, ನಿನಗೆ ಈ ವಿಷಯ ತಿಳಿದಿರಲೇಬೇಕು. ನೀಲಂ ನಿದ್ರೆಯಿಂದ ಎದ್ದಾಗ ಅವಳಿಗೆ ಕನಸಿನ ಕೆಲವೇ ವಿಷಯಗಳು ಮಾತ್ರ ನೆನಪಿರುತ್ತವೆ, ಪೂರ್ತಿ ಕನಸು ಅಲ್ಲ. ಕನಿಷ್ಕ ತನ್ನ ಕೈಗಳಿಂದ ಕೈಮುಗ್ದು ಧನ್ಯವಾದ ತಿಳಿಸ್ತಾನೆ. ನೀಲಂನ ಸ್ವಪ್ನ ದ್ವಾರದಲ್ಲಿ ಪ್ರವೇಶ ಮಾಡ್ತಾನೆ. ನೀಲಂ ಏನಾರು ಕನ್ಸಲ್ಲಿ ನಂತರ ಇರೋ ಹಾವನ ನೋಡ್ಬಿಟ್ರೆ ಹೆದರ್ಕೊಂಡ್ ಬಿಡ್ತಾಳೆ. ನಾನು ಮಾನವನ ರೂಪದಲ್ಲೇ ಹೋಗ್ಬೇಕು. ನೋಡ್ ನೋಡ್ತಿದ್ದ ಹಾಗೇನೇ ಕನಿಷ್ಕ ಒಬ್ಬ ಸುಂದರವಾದ ಪುರುಷನಾಗಿ ಪ್ರಕಟ ಆಗ್ತಾನೆ. ಈ ಕಡೆ ನೀಲಂ ಕೂಡ ಕನಸಿನ ಲೋಕಕ್ಕೆ ಹೋಗ್ತಾಳೆ. ಅಲ್ಲಿ ಅವಳು ಅದೇ ಜಾಗ, ಅದೇ ಕಲ್ಲು ಬಂಡೆ ನೀರು ಇರೋ ಜಾಗ, ಅದೇ ವಿಚಿತ್ರವಾದ ಪೋಷಾಕು, ತನ್ನ ಉದ್ದವಾದ ಕೂದಲನ್ನ ಬಿಟ್ಟು ಆ ಬೆಳಕಿನೆಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಈ ಬೆಳಕು ಯಾಕಿವತ್ ನಂಗಿಷ್ಟು ಚುಚ್ಚುತ್ತಾ ಇದೆ? ನೀಲಂ ಆ ನೀರಿನಲ್ಲಿ ಇದ್ದ ಹಾವುಗಳ ಮಧ್ಯೆ ಹೋಗಿ ನಿಂತ್ಕೋತಾಳೆ. ಆಗ ಆ ಎಲ್ಲ ಹಾವುಗಳು
ತಲೆ ಬಗ್ಗಿಸಿ ನಮಸ್ಕಾರ ಮಾಡತ್ವೆ. ಎಷ್ಟೊತ್ತಿಂದ ನಿಮ್ನ ಕಾಯ್ತಾ ಇದ್ವಿ, ಇಲ್ನೋಡಿ ನಿಮ್ಮ ವಸ್ತು ನಮ್ಮ ಹತ್ರ ಸುರಕ್ಷಿತವಾಗಿದೆ. ಆ ದುಷ್ಟನಿಂದಾನೂ ನಾವು ಇದನ್ನ ಹುಷಾರ ಕಾಪಾಡಿದ್ವಿ. ನೋಡಿ ನಮ್ಮ ಮಹಾರಾಣಿ ಬಂದಿದ್ದಾರೆ, ಇವರ ಸ್ವಾಗತ ಮಾಡಿ. ಹೀಗೆ ಎಲ್ಲಾ ಹಾವುಗಳು ಸೇರಿ ತಮ್ಮ ಮಾಯಾಶಕ್ತಿಯಿಂದ ನೀಲಂ ಮೇಲೆ ಹೂವಿನ ಮಳೆ ಸುರಿಸ್ತಾರೆ. ಆ ಸಮಯಕ್ಕೆ ಎಲ್ಲವೂ ನಡಗೋದಕ್ ಶುರುವಾಗತ್ತೆ. ಆಗ ಕಾನಿಷ್ಕಂಗೆ ಗೊತ್ತಾಗತ್ತೆ ನೀಲಂಗೆ ಎಚ್ಚರ ಆಗಿ ಕನಸು ಛಿದ್ರ ಆಗೋಗತ್ತೆ ಅಂತ. ಆಗ ತನ್ನ ಮಾಯಾಶಕ್ತಿಯಿಂದ ಸುಮಧುರವಾದ ಹಾಡನ್ನ ಮೆಲುದನಿಯಲ್ಲೇ ಕೇಳೋ ಹಾಗೆ ಮಾಡ್ತಾನೆ, ಇದರಿಂದ ನೀಲಂಗೆ ಎಚ್ಚರ ಆಗದೇ ಇರ್ಲಿ ಅಂತ. ಆಮೇಲೆ ಪುನಃ ಕನಸು ಶುರುವಾಗತ್ತೆ. ಏನಿದು ಇಷ್ಟೊಂದು ಹಾವುಗಳು, ನನ್ನನ್ನ ಯಾಕ್ ಮಹಾರಾಣಿ ಅಂತಿದ್ದಾರೆ? ಇಷ್ಟೊಂದು ಹಾವುಗಳಿದ್ರು ಒಂದ್ ಹಾವು ನನ್ನನ್ನು ಮುಟ್ಟಕ್ಕೂ ಬರ್ತಿಲ್ವಲ್ಲ. ಪರಿಮಳ, ಇದೇ ಪರಿಮಳ, ಇದೇ ಪರಿಮಳ ನನ್ ರೂಮ್ನಲ್ಲೂ ಬರ್ತಿದ್ದು. ಆದ್ರೆ ಇಲ್ಲಿ ದೂರ ದೂರ ತನಕನೂ ಏನೂ ಇಲ್ವಲ್ಲ. ಆಗ ಎದುರುಗಿದ್ದ ಆ ವಜ್ರ ನೀಲಂನ ಮುಖದ ಮೇಲೆ ಬೆಳಕು ಹರಿಸತ್ತೆ. ಇದ್ರಿಂದ ಅವಳು ಆಕರ್ಷಿತಳಾಗಿ ಅದ್ರ ಕಡೆಗೇ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅಯ್ಯೋ ನಮ್ಮ ಮಹಾರಾಣಿ ಬರ್ತಾ ಇದ್ದಾಳೆ, ಎಲ್ಲರೂ ಅವಳಿಗೆ ದಾರಿ ಬಿಡಿ. ಎಲ್ಲಾ ಹಾವುಗಳು ಜೊತೆಗೂಡಿ ಅವಳಿಗೆ ನಡೆಯೋದಕ್ಕೆ ಎಣೆ ಮಾಡ್ಕೊಡ್ತಾರೆ. ಮತ್ತೆ ನೀಲಂ ಅದ್ರ ಮೇಲೆ ನಡ್ಕೊಂಡು ಹೋಗ್ತಾಳೆ. ಆದ್ರೆ ಆ ಹೊಳೆಯುತ್ತಿದ್ದ ಕಲ್ಲನ್ನ ಇನ್ನೇನು ತಗೋಬೇಕೂಂತಿರ್ತಾಳೆ. ಅಷ್ಟರಲ್ಲೇ ಹಿಂದಿನಿಂದ ಒಂದು ಧ್ವನಿ ಕೇಳ್ಬರತ್ತೆ. ಹೇ ಇರು, ನೀ ಇದನ್ನ ಮುಟ್ಟೋಕಾಗಲ್ಲ. ಯಾರ್ ನೀನು? ನಾನು ಇಲ್ಲೇ ತನಕ ನನ್ ಕನ್ಸಲ್ಲೂ ನಿನ್ನ ನೋಡೇ ಇಲ್ಲ. ಆದ್ರೆ ನಾನು ನಿನ್ನ ದಿನ ನೋಡ್ತಿದ್ದೆ, ನಿಂಗೋಸ್ಕರ, ನಿನ್ ಪ್ರೀತಿಗೋಸ್ಕರ ದಿನ ಕಾಯ್ತಿದ್ದೆ. ಪ್ರೀತಿ? ಯಾವ ಪ್ರೀತಿ? ನನಗ್ ನೀ ಯಾರು ಅಂತಾನೆ ಗೊತ್ತಿಲ್ಲ. ನಿನ್ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಗೊತ್ತಿಲ್ದಿರೋರ ಹತ್ರ ಮಾತಾಡ್ಬಾರ್ದು ಅಂತ ಅಮ್ಮ ಹೇಳಿದ್ದಾರೆ. ಅಂಜನ್, ನಾನು ಅಂಜನ್, ನಂದು ನಿಂದು ಜನ್ಮ ಜನ್ಮಾಂತರ ಸಂಬಂಧ ಇದೆ, ನೀನು ನನ್ ಮಣಿಕಾ, ನಮ್ ಪ್ರೀತಿ ಪೂರ್ತಿಯಾಗಿಲ್ಲ. ಮಣಿಕಾ? ಯಾವ ಮಣಿಕಾ? ನನ್ ಹೆಸರು ನೀಲಂ, ಅದ್ಯಾವ್ದದು ಅಪೂರ್ಣ ಪ್ರೀತಿ? ಪ್ರೀತಿ ಇರ್ಲಿ, ನಾನು ಇನ್ನ ಇಲ್ಲಿ ತಂಗ್ ನೋಡೇ ಇಲ್ಲ. ನನಗ್ ಗೊತ್ತು ನಾನ್ ಏನ್ ಹೇಳಿದ್ರು ನಿನಗ್ ಸುಳ್ಳು ಅಂತಾನೆ ಅನ್ಸುತ್ತೆ ಅಂತ. ಆದ್ರೆ ಆ ದುಷ್ಟರು ನಮಗ್ ಮಾಡಿರೋದಕ್ಕೆ ನಾವಿಬ್ರು ಸೇರೆ ಅವ್ರ ಮೇಲೆ ಸೇಡ್ ತಿರಸ್ಕೋಬೇಕು. ದುಷ್ಟ? ಎಂಥ ದುಷ್ಟ? ಯಾವ ಸೇಡು? ಇದೆಲ್ಲ ನೀನು ಏನ್ ಮಾತಾಡ್ತಿದ್ಯಾ? ಆ ಹೊತ್ತಾಗ್ಲೇ ಮಲ್ಕೊಂಡಿದ್ದಂಥ ನೀಲಂ ಮಗ್ಗಲು ಬದಲಾಯಿಸ್ತಾಳೆ. ಸಂಪೂರ್ಣವಾಗಿ ಕನಸು ಅಲ್ಲಾಡ್ ಹೋಗುತ್ತೆ. ನೀಲಂ ಮಗ್ಗಲು ಬದಲಾಯಿಸ್ತಿದ್ದ ಹಾಗೇನೆ ಕನಸಲ್ಲಿ ನಿಂತಿದ್ದಂಥ ನೀಲಂನ ಕಾಲು ಜಾರತ್ತೆ. ಆಗ ಅವಳು ಕಾನಿಷ್ಕನ ತೋಳಲ್ಲಿ ಬಂದು ಬೀಳ್ತಾಳೆ. ಅಯ್ಯೋ ಹಿಡ್ಕೋ ನನ್ನ. ಆಗ ಕನಿಷ್ಕ ನೀಲಂನ ಹಿಡ್ಕೋತಾನೆ. ಇಬ್ರು ಒಬ್ರನ್ನೊಬ್ರು ಕಣ್ಣಲ್ ಕಣ್ಣಿಟ್ಟು ನೋಡ್ತಾರೆ. ಆಗ ನೀಲಂಗೆ ಅವನ ಕಣ್ಣಲ್ಲಿ ಏನೋ ವಿಚಿತ್ರವಾದದ್ದು ಕಾಣತ್ತೆ. ಕನಿಷ್ಕನ ಕಣ್ಣಲ್ಲಿ ಯಾವುದೋ ಒಂದು ಹಳೆ ರೀಲು ಓಡತ್ತೆ. ಅದರಲ್ಲಿ ಒಂದು ಗುಹೆ ಕಾಣಿಸತ್ತೆ. ಅಲ್ಲಿ ಕೆಲವು ಮಕ್ಕಳು ಗುಹೆ ಹತ್ರ ನಿಂತ್ಕೊಂಡಿರ್ತಾರೆ. ಅಯ್ಯೋ ಇದೇನು, ನಂಗಿದ್ಯಾಕೋ ಎಲ್ಲ ಪರಿಚಯ ಇದೆ ಅನ್ಸ್ತಿದ್ಯಲ್ಲ. ಇದೇನಾಗ್ತಿದೆ ನನ್ ಜೊತೆ? ಈ ಹುಡುಗ ಯಾರು? ನಾನ್ ಯಾರು? ಈ ಮಹಾರಾಣಿ ಯಾರು? ಈ ಎಲ್ಲಾ ಪ್ರಶ್ನೆಗಳು ನೀಲಂನ ಬೆಚ್ಚ ಬೀಳ್ಸತ್ವೆ. ಅವಳು ಕನಸಿಂದಾಚೆ ಬಂದು ಎಚ್ಚರಗೊಳ್ತಾಳೆ. ಅಯ್ಯೋ ಇದೇನಾಯ್ತು, ನೀಲಂಗೆ ಗೊತ್ತೇ ಆಗ್ಲಿಲ್ಲ ಅವಳಿಗೆ ಏನಾಗಿತ್ತು ಅಂತ, ಮತ್ತವ್ರ ಯಾರು ಅಂತ, ಮತ್ತೆ ಈ ಕನ್ಸು ಹಾಳಾಗೋಯ್ತು. ನೀಲಂ ಚಡ್ಪಡಿಸ್ತಾ ಅವಳ ರೂಮಿನ ಕಿಟಕಿ ಕಡೆನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಚಂದ್ರನ ಬೆಳಕಿನ ಈ ರಾತ್ರಿ ಮನೋಹರವಾದ ವಾತಾವರಣ ಸೃಷ್ಟಿಸಿತ್ತು. ನೀಲಂ ಅದನ್ನೇ ನೋಡ್ತಾ ಹಾಗೆ ಕಳ್ದೋಗಿದ್ಲು. ಕನಸಲ್ಲೇನ್ ನೋಡುದ್ನೋ ನನಗ್ ಗೊತ್ತಿಲ್ಲ, ಆದ್ರೆ ನನ್ ಪ್ರೀತಿಗಾಗಿ ನಾನ್ ಕಾಯ್ತಾನೆ ಇದ್ದೀನಿ. ಯಾರಿರ್ಬೋದು ನಾನ್ ಪ್ರೀತಿಸೋಂಥ ಹುಡುಗ? ಆಗತ್ತೆ ನೀಲಂ, ಇಷ್ಟರಲ್ಲೇ ನಿನ್ಗೂ ಯಾರ ಮೇಲಾರು ಪ್ರೀತಿ ಆಗತ್ತೆ, ಅವತ್ ನಿಂಗೆ ನಾ ಯಾರು ಅಂತ ಜ್ಞಾಪಕ ಬರುತ್ತೆ, ಮತ್ತೆ ನಿನ್ ಬಗ್ಗೆನೂ. ಅವಳನ್ನ ಸ್ಪರ್ಶಿಸೋದಕ್ಕೆ ಮುಂದೆ ಹೋಗ್ತಾನೆ. ಆದ್ರೆ ಭೈರಬಾಬಾ ಕೊಟ್ಟಿದ್ದ ತಾಯ್ತ ನೋಡಿ ಸುಮ್ಮನಾಗ್ತಾನೆ. ಈಗ ಮುಂದೇನಾಗತ್ತೆ ನೋಡಿ. ಹೇಗೆ ಕನಿಷ್ಕ್ ನೀಲಂ ತನಕ ತಲುಪ್ತಾನೆ, ಆ ತಾಯ್ತವನ್ನ ನೀಲಂನಿಂದ ಹೇಗೆ ದೂರ ಮಾಡ್ತಾನೆ. ಸರ್ಪ ಮತ್ತು ಮನುಷ್ಯಳ ನಡುವೆ ಇರುವ ಈ ಕಥೆಯನ್ನ ತಿಳ್ಕೊಳ್ಳೋದಕ್ಕೆ ವೀಕ್ಷಿಸಿ ನಾಗಿಣಿ ಸೀಸನ್ 3 ಎಪಿಸೋಡ್ 4. ಕಥೆ ಇನ್ನು ಮುಂದುವರಿಯತ್ತೆ.